The next problem, verify the continuity of the function. The function is x power 10 minus 1 if x is less than or equal to 1. And second condition is x square if x is greater than 1 at x equal to 1. ಈಗಾಗರೆ ಅದೇ ರೂಲ್ಸ್ ಅನ್ನ ಅಥವಾ ಅದೇ ಡೆಫಿನೇಷನ್ ಏನು ಮಾಡ್ಕೊಂಡಿದ್ದೇವೆ ನಾವು ಆ ಡೆಫಿನೇಷನ್ ಅನ್ನೇ ಅಪ್ಲೈ ಮಾಡ್ತಾ ಬರೋಣ. ಇಲ್ಲಿ ಪಾರ್ಟ್ ಎ ಏನು ತಗೊಳ್ತೀವಿ ನಾವು, ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ಈಕ್ವಲ್ ಟು 1. ಹಾಗಾದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು 1 ತೊಗೊಂಡ್ರೆ ಹಾಗಾದ್ರೆ ಫಂಕ್ಷನ್ ಏನಾಗುತ್ತೆ ನಮಗೆ, ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 10 ಮೈನಸ್ 1. ದೇರ್ಫೋರ್ ಹಾಗಾದರೆ f of 1 ತಗೊಂಡ್ರೆ 1 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 0 ವೆನ್, ಯಾವಾಗ 0 ಬರುತ್ತೆ ನಮಗೆ, ವೆನ್ ಎಕ್ಸ್ ಈಕ್ವಲ್ ಟು 1. ದಿಸ್ ಇಸ್ ದಿ ಫಸ್ಟ್ ಪಾರ್ಟ್. ನೆಕ್ಸ್ಟ್ ಈಗ ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿನಲ್ಲಿ ಏನು ತೊಗೊಳ್ಬೇಕೀಗ, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಚೆಕ್ ಮಾಡಬೇಕು. ರೈಟ್, ವಾಟ್ ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್? ಹಾಗಾದರೆ ಫಾರ್ಮುಲಾ ಏನಿದೆ ನಮಗೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್, ಕರೆಕ್ಟಾ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್, 1 ಪ್ಲಸ್ ಎ ಮೀನ್ಸ್ ಇಟ್ ಈಸ್ ಎ 1. ಹಾಗಾದ್ರೆ 1 ಪ್ಲಸ್ ಎಫ್ ಆಫ್ ಎಕ್ಸ್ ಆಯ್ತು. ಹಾಗಾದ್ರೆ ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ನಮಗೆ ಗ್ರೇಟರ್ ದ್ಯಾನ್ 1 ಇರಬೇಕು. 1 ಪ್ಲಸ್ ಅಂದರೆ 2, 3 ಈ ರೀತಿ ವ್ಯಾಲ್ಯೂಸ್ಗಳನ್ನು ತಗೊಳ್ತಾ ಹೋಗೋದು. ಹಾಗಾದರೆ ಆಲ್ ದ ವ್ಯಾಲ್ಯೂಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 1, ದೇರ್ಫೋರ್ ದಿ ಕಂಡೀಷನ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ 1ಗೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದಿದೆ? ಹಾಗಾದರೆ ನಮಗೆ ಎಕ್ಸ್ ಸ್ಕ್ವೇರ್ ಇದೆ, ಆ ಎಕ್ಸ್ ಸ್ಕ್ವೇರ್ನ ಚೂಸ್ ಮಾಡ್ಕೊಳ್ಳೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 1, ದೇರ್ಫೋರ್ ದಿ ಫಂಕ್ಷನ್ ಈಸ್ ಎಕ್ಸ್ ಸ್ಕ್ವೇರ್. ದೇರ್ಫೋರ್ ಹಾಗಾದರೆ ಆರ್ ಎಚ್ ಎಲ್ ದಟ್ ಇಸ್ ಈಕ್ವಲ್ ಟು ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ 1 ಕೊಟ್ಟರೆ ಆರ್ ಎಚ್ ಎಲ್ ಈಸ್ 1 ಆಯ್ತು. ಈಗ ಅದೇ ರೀತಿ ಆರ್ ಎಚ್ ಎಲ್ ಈಸ್ 1 ಬರ್ತಿದೆ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ 0 ಬಂದಿದೆ. ನಾವು ಇಲ್ಲೇ ಕನ್ಕ್ಲೂಷನ್ನ ಹೇಳ್ಬಿಡ್ಬೋದು, ಏಕೆಂದರೆ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 1, ರೈಟ್? ಹಾಗಾದರೆ ದೇರ್ಫೋರ್ ಹಾಗಾದ್ರೆ ಇಲ್ಲೇ ಹೇಳ್ಬಿಡ್ಬೋದು ನಾವು, ಏನು ಹೇಳ್ಬೋದು ನಾವು, ಹಾಗಾದರೆ ಆರ್ ಎಚ್ ಎಲ್ ವಿಚ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 1. ಹಾಗಾದರೆ ಆರ್ ಎಚ್ ಎಲ್ ನಾಟ್ ಈಕ್ವಲ್ ಟು ಎಫ್ ಆಫ್ 1 ಆದರೆ, ದೇರ್ಫೋರ್ ಅವರ್ ಕನ್ಕ್ಲೂಷನ್ ಈಸ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್, ಏನು ತಗೊಳ್ತೀರ ಹಾಗಾದ್ರೆ ಈಗ, ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 1. ಇಲ್ಲೇ ಸೊಲ್ಯೂಷನ್ ಹೇಳ್ಬಿಡ್ಬೋದು, ಬೇಕಿದ್ರೆ ನೀವು ಎಲ್ ಎಚ್ ಎಲ್ ಕೂಡ ಪ್ರೂವ್ ಮಾಡ್ಕೊಳ್ಳಿ. ಎಲ್ ಎಚ್ ಎಲ್ ಪ್ರೂವ್ ಮಾಡಾದ್ಮೇಲೆ, ವೆಯ್ಟ್ ಒಂದು ನಿಮಿಷ, ಇಲ್ಲಾಗ್ರೆ ಇಲ್ಲೊಂದು ಚೂರು ತಪ್ಪಾಗಿದೆ ನೋಡಿ. ಇಲ್ಲಿ ದಿಸ್ ಈಸ್ ಎಕ್ಸ್ ಈಕ್ವಲ್ ಟು 1, ದಟ್ ಈಸ್ ದೇರ್ ಫಾರ್ 1 ಮೈನಸ್ 1. ಈಗ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 1 ಆಗುತ್ತೆ. ಹಾಗಾದ್ರೆ ಕನ್ಕ್ಲೂಷನ್ ಏನಾಗುತ್ತೆ ನಮಗೆ, ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 1. ಇಲ್ಲ ಹೇಳ್ಬೋದು ಬೇಕಾದರೆ ನೀವು, ಬೇಕಾದರೆ ಎಲ್ ಎಚ್ ಎಲ್ ಬೇಕಾದ್ರೆ ಪ್ರೂವ್ ಮಾಡ್ಕೊಳ್ಳಿ. ಎಲ್ ಎಚ್ ಎಲ್ ಪ್ರೂವ್ ಮಾಡ್ಕೊಂಡಾಗ ಆರ್ ಎಚ್ ಎಲ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಬರುತ್ತೆ, ಅವಾಗ ಬೇಕಾದ್ರೂ ನಾವು ಕನ್ಕ್ಲೂಷನ್ ಕೊಡ್ಬೋದು. ಏನು ಕನ್ಕ್ಲೂಷನ್ ಕೊಡ್ಬೋದು ಹಾಗಾದರೆ, ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಬಂದರೆ ಕ್ಲಿಯರ್ಲಿ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 1 ಆಗುತ್ತೆ, ರೈಟ್? ನೆಕ್ಸ್ಟ್ ಈಗ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ ಈಗ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಅಗೇನ್ 2x + 3 ಇಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2x - 3 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಟ್ ಎಕ್ಸ್ ಈಕ್ವಲ್ ಟು 2. ಸೇಮ್ ಅದೇ ರೀತಿ ಪ್ರಾಬ್ಲಮನ್ನು ತೊಗೊಳ್ಳೋಣ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x + 3 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ನೆಕ್ಸ್ಟ್ 2x - 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಎಟ್ ಎಕ್ಸ್ ಈಕ್ವಲ್ ಟು 2. ಏನು ಮಾಡಬೇಕೀಗ, ಕಂಟಿನ್ಯೂಟಿನ ವೆರಿಫೈ ಮಾಡ್ಬೇಕು ನಾವೀಗ. ಅದೇ ರೀತಿ ಈಗ ಫಸ್ಟ್ ಪಾರ್ಟನ್ನು ತೊಗೊಳ್ಳೋಣ, ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು 2, ರೈಟ್? ಹಾಗಾದ್ರೆ ಇಲ್ಲಿ ಫಂಕ್ಷನ್ ಯಾವ್ದು ತಗೊಳ್ತೀರ, ಹಾಗಾದ್ರೆ ಈಗ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 2x + 3. ಹಾಗಾದ್ರೆ ಎಕ್ಸ್ಗೆ 2 ಕೋಣ, ಈಗ ಎಫ್ ಆಫ್ 2 ದಟ್ ಈಸ್ ಈಕ್ವಲ್ ಟು 2 × 2 ದಟ್ ಈಸ್ 2 × 2 + 3. ದೇರ್ಫೋರ್ ಹಾಗಾದರೆ ಎಫ್ ಆಫ್ 2 ವಿಚ್ ಇಸ್ ಈಕ್ವಲ್ ಟು 4 + 3 = 7. ಹಾಗಾದ್ರೆ ಎಫ್ ಆಫ್ 2 ಏನು ಬರ್ತಾ ಇದೆ ನಮಗೆ, 7 ಬರ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಬರೋಣ. ಈಗ
ಸೆಕೆಂಡ್ ಪಾರ್ಟಲ್ಲಿ ಏನಿದೆ ನಮಗೆ ಆರ್ ಎಚ್ ಎಲ್ ಅನ್ನು ವೆರಿಫೈ ಮಾಡೋಣ. ಆರ್ ಎಚ್ ಎಲ್ ಏನು ತಗೊಳ್ತೀರಾದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್, ವಾಟ್ ಈಸ್ ಎ ಹಿಯರ್, ಟೂ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಟೂ ಪ್ಲಸ್ ಅಗೇನ್ ಈಗ ಇನ್ಕ್ರಿಮೆಂಟ್ ತಗೊಳ್ತಾ ಇದ್ದೀವಿ, ದೇರ್ ಫಾರ್ ಹಾಗಾದ್ರೆ ಕಂಡೀಷನ್ ಏನಾಗುತ್ತೆ ನಮಗೆ ಎಕ್ಸ್ ಗ್ರೇಟರ್ ದ್ಯಾನ್ ಟೂ. ಹಾಗಾದರೆ ಎಕ್ಸ್ ಗ್ರೇಟರ್ ದ್ಯಾನ್ ಟೂಗೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದಿದೆ? ಹಾಗಾದರೆ ಇಲ್ಲಿ ಟೂ ಎಕ್ಸ್ ಮೈನಸ್ ತ್ರೀ. ಹಾಗಾದರೆ ರಿಲೇಟೆಡ್ ಫಂಕ್ಷನ್ ಯಾವುದಿದೆ? ಇಲ್ಲಿ ಟೂ ಎಕ್ಸ್ ಮೈನಸ್ ತ್ರೀ ಆಗುತ್ತೆ. ಹಾಗಾದರೆ ಈಗ ಲಿಮಿಟ್ ಅಪ್ಲೈ ಮಾಡೋಣ. ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ರೈಟ್ ಹಿಯರ್ ಟೂ ಇಂಟು ಟೂ ಮೈನಸ್ ತ್ರೀ, ದೇರ್ ಫಾರ್ ಆರ್ ಎಚ್ ಎಲ್ ಈಸ್ ಫೋರ್ ಮೈನಸ್ ತ್ರೀ, ದಟ್ ಈಸ್ ಈಕ್ವಲ್ ಟು ಒನ್. ದೇರ್ ಫಾರ್ ಈಗ ಎಫ್ ಆಫ್ ಟೂ ನೋಡಿ, ಈಗ ಇಲ್ಲೆಷ್ಟು ಬಂದಿದೆ? ಸೆವೆನ್ ಬಂದಿದೆ. ಇಲ್ಲಿ ಆರ್ ಎಚ್ ಎಲ್ ಏನು ಬರ್ತಾ ಇದೆ ನಮಗೆ? ಒನ್ ಇದೆ. ಕ್ಲಿಯರ್ಲಿ ಹಾಗಾದ್ರೆ ಏನು ಹೇಳ್ಬೋದು ನಾವೀಗ? ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಟೂ, ಸರಿ ಇದೆಯಾ? ಹಾಗಾದರೆ ಆರ್ ಎಚ್ ಎಲ್ ನಾಟ್ ಈಕ್ವಲ್ ಟು ಎಫ್ ಆಫ್ ಟೂ ಬರ್ತಾ ಇದೆ. ದೇರ್ ಫಾರ್ ಹಾಗಾದ್ರೆ ಕನ್ಕ್ಲೂಷನ್ ಏನು ಬರಿಬೋದು ನಾವು? ಎಫ್ ಆಫ್ ಎಕ್ಸ್ ಈಸ್ ದ ಗಿವನ್ ಫಂಕ್ಷನ್, ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಟೂ. ಏನಾಗ್ತಾ ಇದೆ ನಮಗೆ? ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಟೂ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ಬೋದು. ಆಯ್ತಾ? ಈ ಥರ ಪ್ರಾಬ್ಲಮ್ ಇರುತ್ತೆ. ಈ ಥರ ಪ್ರಾಬ್ಲಮಲ್ಲಿ ನಾವು ಜಸ್ಟ್ ವೆರಿಫೈ ಮಾಡ್ತಾ ಹೋದರೆ ಆಯಿತು. ವೆರಿಫೈ ಮಾಡೋದಂದರೆ ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಆಗುತ್ತೋ ಅಥವಾ ಡಿಸ್ಕಂಟಿನ್ಯೂಸ್ ಆಗುತ್ತೋ ಅಂತ ಚೆಕ್ ಮಾಡ್ತಾ ಹೋಗಿ. ಆಯ್ತಾ? ರೈಟ್, ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತಗೋಣ. ಎಕ್ಸಾಮಿನ್ ದ ಕಂಟಿನ್ಯೂಟಿ, ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆ್ಯಂಡ್ ಹಿಯರ್ ಝೀರೋ, ಇಫ್ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ. ಅಥವಾ ಬೇಕಾದ್ರೆ ಇಲ್ಲಿ ಹೀಗೆ ತಗೊಳ್ಳಿ, ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ ಟು ಝೀರೋ. ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಬೈ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ ಟು ಝೀರೋ. ಈ ಥರ ಪ್ರಾಬ್ಲಮ್ ನೋಡೋಣ ಈಗ. ಹಾಗಾದ್ರೆ ಇಲ್ಲಿ ನಾವೇನು ಮಾಡೋಣ ಈಗ? ಡೈರೆಕ್ಟಾಗಿ ತೊಗೊಬಿಡೋಣ. ಗಿವನ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಇರೋದ್ರಿಂದ ಒಂದು ಕಂಡೀಷನ್ ತೊಗೊಳ್ಳೋಣ. ಮಾಡ್ ಎಕ್ಸ್ ಅಂತ ಹೇಳಿದ್ರೆ ದೇರ್ ಎಕ್ಸಿಸ್ಟ್ ಟೂ ವ್ಯಾಲ್ಯೂಸ್, ಒನ್ ಪ್ಲಸ್ ಎಕ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಮೈನಸ್ ಎಕ್ಸ್. ಪ್ಲಸ್ ಎಕ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ನಮಗೆ? ವೆನ್ ಎಕ್ಸ್ ಈಸ್ ಪಾಸಿಟಿವ್. ಎಕ್ಸ್ ಪಾಸಿಟಿವ್ ಆದಾಗ ಪ್ಲಸ್ ಎಕ್ಸ್ ಅನ್ನು ಚೂಸ್ ಮಾಡ್ಕೊಳ್ತೇವೆ. ಮೈನಸ್ ಎಕ್ಸ್ ಯಾವಾಗ ತೊಗೊಳ್ತೀವಿ ನಾವು? ವೆನ್ ಎಕ್ಸ್ ಈಸ್ ನೆಗೆಟಿವ್, ಸರಿ ಇದೆಯಾ? ಹಾಗಾದರೆ ಇಲ್ಲಿ ಮಾಡ್ ಎಕ್ಸ್ ಬೈ ಎಕ್ಸ್ ಇದೆ. ಹಾಗಾದರೆ ಅಗೇನ್ ಹಿಯರ್ ಮಾಡ್ ಎಕ್ಸ್ ಬೈ ಎಕ್ಸ್ ತೊಗೋಣ. ಆ್ಯಂಡ್ ಹಿಯರ್ ಎಕ್ಸ್ ಬೈ ಎಕ್ಸ್ ಆಯಿತು. ಆ್ಯಂಡ್ ಹಿಯರ್ ಮೈನಸ್ ಎಕ್ಸ್ ಬೈ ಎಕ್ಸ್ ಆಗಿದೆ, ಸರಿ ಇದೆಯಾ? ಹಾಗಾದರೆ ಈಗ ಈ ಕಂಡೀಷನನ್ನು ತೊಗೊಳ್ತಾ ಹೋಗೋಣ. ರೈಟ್ ಹ್ಯಾಂಡ್ ಲಿಮಿಟನ್ನು ಚೆಕ್ ಮಾಡೋಣ. ರೈಟ್, ಈಗ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್. ರೈಟ್, ಈಗ ಅದೇ ಪ್ರೊಸೀಜರ್ ತೊಗೊಳ್ತಾ ಇದ್ದೀನಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್, ಎ ಮೀನ್ಸ್ ಹಿಯರ್ ಝೀರೋ, ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಎಕ್ಸ್ ಬೈ ಎಕ್ಸ್ ನೋಡ್ಕೋಬೇಕು. ಇಲ್ಲಿ ಕಂಡೀಷನ್ ನೋಡ್ಕೋಬೇಕು, ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಇದೆ. ಈ ರಿಲೇಷನನ್ನು ತೊಗೊಳ್ತೀವಿ ಈಗ, ಎಕ್ಸ್ ಬೈ ಎಕ್ಸ್ ತೊಗೊಳ್ಳೋಣ. ದೇರ್ ಫಾರ್ ಹಾಗಾದ್ರೆ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು, ರೈಟ್, ಇಲ್ಲಿ ನೋಡ್ಕೊಳ್ಳಿ ಈಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ವಾಟ್ ಇಸ್ ದ ರಿಮೈನಿಂಗ್? ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಒನ್. ಹಾಗಾದ್ರೆ ಈಗ ಲಿಮಿಟ್ ಅಪ್ಲೈ ಮಾಡೋಣ. ನಮಗೆ ಲಿಮಿಟ್ ನಮಗೆ ಎಕ್ಸಿಸ್ಟ್ ಆಗೋದಿಲ್ಲ, ಯಾಕೆಂದರೆ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್. ಒನ್ ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್ ಫಂಕ್ಷನ್. ದೇರ್ ಫಾರ್ ಅಗರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್, ದೇರ್ ಫಾರ್ ದಿ ರಿಮೈನಿಂಗ್ ಆನ್ಸರ್ ಈಸ್ ಆರ್ ಎಚ್ ಎಲ್ ಈಸ್ ಒನ್ ಆಗುತ್ತೆ, ಸರಿನಾ? ಅದೇ ರೀತಿ ಈಗ ಎಲ್ ಎಚ್ ಎಲ್ ಅನ್ನು ವೆರಿಫೈ ಮಾಡೋಣ. ಎಲ್ ಎಚ್ ಎಲ್ ಏನಾಗುತ್ತೆ ನಮಗೆ? ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್, ಅಗರ್ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಫಂಕ್ಷನ್ ಯಾವುದಾಗತ್ತೆ ನಮಗೆ ಉಳಿದಿರೋ ಫಂಕ್ಷನ್ ಯಾವುದಾಗರ ಇಲ್ಲಿ? ಮೈನಸ್ ಎಕ್ಸ್ ಬೈ ಎಕ್ಸ್. ಅಗರ್ ಎಕ್ಸ್ ಎಕ್ಸ್ ಇಲ್ಲಿ ಏನಾಗುತ್ತೆ? ಕ್ಯಾನ್ಸಲ್ ಮಾಡ್ಕೋಣ. ವಾಟ್ ಇಸ್ ದ ರಿಮೈನಿಂಗ್? ಹಾಗಾದರೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ,
remaining is minus 1. Therefore, agar again constant function barta ide, the limit does not exist. Therefore, the remaining answer is minus 1. Nodi iga RHL is 1 bandide, LHL is minus 1. Therefore, our conclusion is RHL not equal to LHL. What is our conclusion? Hagadre, the given function f of x is discontinuous at x equal to 0. Agar yen helbodu navu, the given function enagutte hagadre, the given function is discontinuous at x equal to 0. Correct aga artha maadkoli aitha. Ade riti iga ide problem nu onchur change maadkodtene iga. Again iga x by mod x thogona, right? Ade riti thogona iga, examine the continuity of the function f of x, which is equal to x by mod x, x by mod x at x equal to 0. Iga ade riti thogona iga, and clearly here again mod x ide, again there exist two values, and here plus x and another one is minus x when x is greater than 0, and here when x is less than 0. Illi en kottidara namage x by mod x ide, therefore agar x by mod x, that is equal to x by x, and here x divided by minus x. Nodi aa function anna change madod kalibek navu. Ade riti iga right hand limit matte left hand limit anna verify madana. Ade riti function to conditions tholtovana, limit extends to 0 plus f of x, and here what is the function here? Agar function yavadagut namage agar illi x by x. What is x by x agare? Clearly x by x cancel adre enagut namage, that becomes 1. Again constant function bartha ide, therefore the limit of the function does not exist in the constant function. Therefore the required answer is 1 is the required answer. Next, LHL ivonega, LHL which is equal to limit extends to 0 minus f of x, which is equal to, and here the condition is limit extends to 0. Therefore the function is, yav function tagoltira agare iga x less than 0 ide, adakke related agira function is x by minus x, right? Again x cancel maadkoli, 1 divided by minus 1. What is 1 divided by minus 1 agadre? That becomes minus 1. Agare again constant function bartha ide, therefore agare required answer is minus 1 is the required answer. Ee correct aga observe maadi, RHL is 1 bartha ide, LHL is minus 1. Therefore what is the required, what is our conclusion hagadre? RHL not equal to LHL. Therefore agare conclusion en helbodu navu hagadre, the given function is discontinuous at x equal to 0. Godagutalva ee riti ನಾವು ವೆರಿಫೈ ಮಾಡ್ತಾ ಬರಬೇಕು. ಒಂದು ಆರ್ ಎಚ್ ಎಲ್ ಎಲ್ ಎಚ್ ಎಲ್ನ ವೆರಿಫೈ ಮಾಡ್ಕೊಳ್ಳಿ, ಮತ್ತೆ ಫಂಕ್ಷನ್ ನಮಗೆ ಎಕ್ಸಿಸ್ಟ್ ಆಗ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಈ ಥರ ಪ್ರಾಬ್ಲಮಲ್ಲಿ ನಾವು ಈ ಥರ ಆಲ್ಟರ್ನೇಟಿವ್ ಫಂಕ್ಷನನ್ನು ಅರೇಂಜ್ ಮಾಡೋದು ಕಲಿಬೇಕು, ಆಯಿತಾ? ಇದು ಗೊತ್ತಾಯಿತು ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರ್ಬೋದು. ಈಗ ಇದೇ ಥರ ಪ್ರಾಬ್ಲಮ್ಗಳು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನು. ರೈಟ್, ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ತೀನಿ ಈಗ. ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್, ರೈಟ್ ಹಿಯರ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಅಂಡ್ ಹಿಯರ್ 3, 4, 5, and here 3, that becomes if x lies between 0 and 1, and if x is lies between 1 and 3, and 5 is if x is lies between 3 and 10 at x equal to 1 and x equal to 3.
ಎರಡು ಪಾಯಿಂಟ್ಗೆ ವೆರಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಎಟ್ ಎಕ್ಸ್ ಈಕ್ವಲ್ ಟು ಒನ್ ಆ್ಯಂಡ್ ಎಕ್ಸ್ ಈಕ್ವಲ್ ಟು ತ್ರೀ ಇದೆ. ಹಾಗಾದ್ರೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ಈ ಫಂಕ್ಷನ್ ಏನಿದೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಬರೋಣ. ಹಾಗಾದರೆ ಫಂಕ್ಷನ್ ದಟ್ ಈಸ್ ಈಕ್ವಲ್ ಟು, ಈ ಫಂಕ್ಷನ್ ಅರೇಂಜ್ಮೆಂಟೇ ನಮಗೆ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ. ಈಗ ತ್ರೀ ಇದೆ, ಇಫ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಈಕ್ವಲ್ ಟು ಒನ್ ಕೊಟ್ಟಿದ್ದಾರೆ, ಎಕ್ಸ್ ಈಕ್ವಲ್ ಟು ತ್ರೀ ಕೊಟ್ಟಿದ್ದಾರೆ. ಹಾಗಾಗಿ ಎರಡು ಲಿಮಿಟ್ ಪಾಯಿಂಟಿಗೆ ಅರೇಂಜ್ ಮಾಡ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಎಫ್ ಇಫ್ ತ್ರೀ ಇದೆ, ಇಫ್ ಹಾಗಾದರೆ ಏನು ಬರ್ಕೋಬೋದು ನಾವು, ಹಾಗಾದರೆ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ಝೀರೋ ಆ್ಯಂಡ್ ಒನ್ ಇದೆ, ದೇರ್ ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್. ಇದು ಎಕ್ಸಿಸ್ಟ್ ಆಗುತ್ತಾ ನೋಡಿ. ಈಗ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್. ನೆಕ್ಸ್ಟ್ ಫೋರ್ ಇದೆ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್ ಆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ತ್ರೀ. ಎರಡು ಕಂಡೀಷನ್ ತಗೋಬೋದಾ, ಎಕ್ಸ್ ಗ್ರೇಟರ್ ದ್ಯಾನ್ ಒನ್, ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ಒನ್ ಆ್ಯಂಡ್ ತ್ರೀ ಮೀನ್ಸ್ ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಆ್ಯಂಡ್ ಲೆಸ್ ದ್ಯಾನ್ ತ್ರೀ ಆಯಿತು. ನೆಕ್ಸ್ಟ್ ಫಿಫ್ತ್ ಒನ್, ಫಿಫ್ ಫೈವ್ ಕೊಟ್ಟಿದ್ದಾರೆ. ಇಫ್ ಅಗೇನ್ ಇಲ್ಲಿ ಎರಡು ಕಂಡೀಷನ್ ಬರ್ಕೋಬೋದು ನೋಡಿ. ಈಗ ಎಕ್ಸ್ ಗ್ರೇಟರ್ ದ್ಯಾನ್ ತ್ರೀ ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಟೆನ್ ಬರಿಬೋದು, ಬಿಕಾಸ್ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ತ್ರೀ ಆ್ಯಂಡ್ ಟೆನ್. ಎಕ್ಸ್ ನೋಡಿ, ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಲೈಸ್ ಬಿಟ್ವೀನ್ ತ್ರೀ ಆ್ಯಂಡ್ ಟೆನ್ ಅಂತ ಕ್ಲಿಯರ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ತ್ರೀ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಟೆನ್ ಇದೆ. ನಮಗೆ ಕೊಟ್ಟಿರೋದು ಎರಡೇ ಪಾಯಿಂಟ್, ಯಾವುದು, ಎಕ್ಸ್ ಈಕ್ವಲ್ ಟು ಒನ್ ಮತ್ತು ಎಕ್ಸ್ ಈಕ್ವಲ್ ಟು ತ್ರೀ. ಈ ಎಟ್ ಎಕ್ಸ್ ಈಕ್ವಲ್ ಟು ಒನ್ಗೆ ಒಂದು ಫಂಕ್ಷನನ್ನು ಬರ್ಕೋಣ. ಎಟ್ ಎಕ್ಸ್ ಈಕ್ವಲ್ ಟು ಒನ್ಗೆ ಫಂಕ್ಷನ್ ಏನಾಗುತ್ತೆ, ಹಾಗಾದರೆ ದೇರ್ ಎಕ್ಸಿಸ್ಟ್ ಟೂ ಕಂಡೀಷನ್ಸ್. ಒಂದು ತ್ರೀ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್ ಬರ್ಕೋಬೋದಾ. ನೆಕ್ಸ್ಟ್ ಇನ್ನೊಂದು ಫೋರ್ ಇದೆ, ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ರೈಟ್. ಈಗ ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ನೋಡಿ, ಅದೇ ಫಾರ್ಮಿಗೆ ಬಂತ. ಈ ಫಂಕ್ಷನನ್ನೇ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀವಿ ಇಷ್ಟೇ. ನೆಕ್ಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು ತ್ರೀ ಇದೆ, ಎಕ್ಸ್ ಈಕ್ವಲ್ ಟು ತ್ರೀ ತಗೋಣ. ಆ್ಯಂಡ್ ಹಾಗಾದರೆ ಇಲ್ಲಿ ಅಗೇನ್ ಎರಡು ಕಂಡೀಷನ್ ಬರ್ಕೋಬೋದು ನೋಡಿ ನಾವು, ಯಾವುದ್ಯಾವುದು, ಹಾಗಾದರೆ ಫೋರ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ತ್ರೀ ರೈಟ್. ನೆಕ್ಸ್ಟು ನೆಕ್ಸ್ಟ್ ಕಂಡೀಷನ್ ಯಾವ್ದು ಬರ್ತೀರಾ, ಈಗ ಫೈವ್ ಇದೆ, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ತ್ರೀ. ಹಾಗಾದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ನೋಡಿ, ಕಂಟಿನ್ಯೂಟಿನ ಎಕ್ಸಾಮಿನ್ ಮಾಡಬೇಕು. ಯಾವ ಪಾಯಿಂಟಲ್ಲಿ, ಎಟ್ ಎಕ್ಸ್ ಈಕ್ವಲ್ ಟು ಒನ್, ಎಕ್ಸ್ ಈಕ್ವಲ್ ಟು ಒನ್ಗೆ ಫಂಕ್ಷನ್ ಇದಾಯ್ತು, ಹಾಗಾದರೆ ಎಕ್ಸ್ ಈಕ್ವಲ್ ಟು ತ್ರೀಗೆ ಏನಾಯಿತು, ಹಾಗಾದರೆ ಈ ಫಂಕ್ಷನನ್ನು ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಈಗ ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ ಒಂದೊಂದೇ ಕಂಡೀಷನನ್ನು ತಗೊಳ್ತಾ ಬರೋಣ. ಯಾವ ರೀತಿ, ಈಗ ಒಂದೊಂದೇ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಏನು ಮಾಡೋಣ, ಎಟ್ ಎಕ್ಸ್ ಈಕ್ವಲ್ ಟು ಒನ್ಗೆ ವೆರಿಫೈ ಮಾಡೋಣ. ಎಟ್ ಎಕ್ಸ್ ಈಕ್ವಲ್ ಟು ಒನ್ಗೆ ವೆರಿಫೈ ಮಾಡೋದಿದ್ರೆ ಎಗೇನ್ ಪಾರ್ಟ್ ಎ ತಗೋಣ, ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು ಒನ್ ರೈಟ್. ಹಾಗಾದ್ರೆ ವಾಟ್ ಈಸ್ ದ ಫಂಕ್ಷನ್ ಹಿಯರ್, ಫಂಕ್ಷನ್ ಯಾವುದಾಗುತ್ತೆ ನೋಡಿ, ಎಕ್ಸ್ ಈಕ್ವಲ್ ಟು ಒನ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಆಯಿತು. ದೇರ್ ಫಾರ್ ಹಾಗಾದರೆ ಎಫ್ ಆಫ್ ಒನ್, ಎಫ್ ಆಫ್ ಒನ್ ಏನಾಗುತ್ತೆ, ಹಾಗಾದರೆ ಈಗ ದಟ್ ಬಿಕಮ್ಸ್ ತ್ರೀ, ಕಾನ್ಸ್ಟೆಂಟ್ ಇದೆ. ಈಗ ನಮ್ಮ ಅವರ ಅಸಂಪ್ಷನ್ ಕೊಡ್ತಾ ಇದ್ದಾರೆ ಏನು, ಎಕ್ಸಿಗೆ ಒನ್ ಆದರೆ ಫಂಕ್ಷನ್ ಏನಾಗಬೇಕು ನಮಗೆ, ತ್ರೀ ಆಗುತ್ತೆ. ಅಂದರೆ ನಮ್ಗೆ ಆನ್ಸರ್ ಅವರೇ ಕೊಟ್ಬಿಟ್ಟಿದ್ದಾರೆ, ತ್ರೀ ಬರಬೇಕು ಅಂತೇಳಿ ಒಂದು ಅಸಂಪ್ಷನ್ ಇದು. ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಈಗ ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದರೆ ಈಗ ವಾಟ್ ಈಸ್ ದ ಫಂಕ್ಷನ್ ಹಿಯರ್, ಆರ್ ಎಚ್ ಎಲ್ ಯಾವ ಫಂಕ್ಷನ್ ತೊಗೊಳ್ತೀರಾ, ಹಾಗಾದರೆ ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಇದೆ, ದೇ ಫಾರ್ ದಿ ಫಂಕ್ಷನ್ ಈಸ್ ಲಿಮಿಟ್ ಎಕ್ಸ್ ಟೆನ್ ಟು ಒನ್ ಆ್ಯಂಡ್ ಹಿಯರ್ ದಿ ಫಂಕ್ಷನ್ ಈಸ್ ಫೋರ್. ಕ್ಲಿಯರ್ಲಾಗಿ ಅಬ್ಸರ್ವ್ ಮಾಡಿ, ಹಾಗಾದರೆ ಫೋರ್ ಬರ್ತಾ ಇದೆ. ಫೋರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಕಾನ್ಸ್ಟೆಂಟ್ ಫಂಕ್ಷನ್, ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್. ವಾಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್, ಹಾಗಾದರೆ ಈಗ ಫೋರ್ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಇಲ್ಲೇ ವೆರಿಫೈ ಮಾಡಿಬಿಡ್ಬೋದು ನಾವು, ಇಲ್ಲಿ ತ್ರೀ ಬರ್ತಾ ಇದೆ, ಇಲ್ಲಿ ಫೋರ್ ಇದೆ, ಇಲ್ಲೇ ಹೇಳ್ಬಿಡ್ಬೋದು ಈ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರ್ಕೋಣ, ಎಲ್ ಎಚ್ ಎಲ್ನು ವೆರಿಫೈ ಮಾಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ವಾಟ್ ಇಸ್ ದ ಫಂಕ್ಷನ್, ಹಾಗಾದರೆ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್, ಫಂಕ್ಷನ್ ಯಾವುದಾಗತ್ತೆ ನೋಡಿ, ಎಕ್ಸ್ ಲೆಸ್ ದ್ಯಾನ್ ಒನ್ ಅಂದರೆ ತ್ರೀ ಇದೆ. ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್, ದೇರ್ ಫಾರ್ ದಿ ರಿಕ್ವೈರ್ಡ್ ಆನ್ಸರ್ ಈಸ್ ತ್ರೀ ಆಗಿರೋದ್ರಿಂದ ವಾಟ್ಸ್ ಅವರ್ ಕನ್ಕ್ಲೂಷನ್, ಹಾಗಾದರೆ ಆರ್ ಎಚ್ ಎಲ್
is not equal to LHL. ಸರಿ ಇದೆಯಾ? ಹಾಗಾದ್ರೆ ಕ್ಲಿಯರ್ಲಿ ಏನು ಹೇಳ್ಬೋದು ನಾವು? ದೇರ್ ಫಾರ್ ಅಗರ್ ಆರ್ ಎಚ್ ಎಲ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್, ಹಾಗಾದ್ರೆ ಎಗೈನ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಆಗ್ತಾ ಇದೆ. ಹಾಗಾದ್ರೆ ಯಾವ್ದಾರು ಒಂದು ಕಂಡೀಷನ್ ಹೇಳಿದ್ರೆ ಸಾಕು, ವೆದರ್ ಆರ್ ಎಚ್ ಎಲ್, ವೆದರ್ ಆರ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಒನ್. ದೇರ್ ಫಾರ್ ಅಗರ್ ಕನ್ಕ್ಲೂಷನ್ ಏನು ಹೇಳ್ಬೋದು ನಾವು? ಹಾಗಾದ್ರೆ ದೇರ್ ಫಾರ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಫಂಕ್ಷನ್ ಏನಾಗ್ತಾ ಇದೆ ನಮಗೆ? ಡಿಸ್ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗ್ತಾ ಇದೆ. ವೆನ್ ಯಾವಾಗ ನಮಗೆ ಯಾವ ಪಾಯಿಂಟಲ್ಲಿ? ಅಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಪ್ರಾಬ್ಲಮ್ ಮುಗಿತಾ? ಮುಗ್ದಿಲ್ಲ. ಇನ್ಯಾವುದಿದೆ ಹಾಗಾದ್ರೆ? ಇನ್ನೊಂದು ಪಾಯಿಂಟ್ ಇದೆ, ಎಕ್ಸ್ ಈಕ್ವಲ್ ಟು ತ್ರೀ ತಗೋಣ. ಈಗ ಹಾಗಾದ್ರೆ ಈಗ ನೆಕ್ಸ್ಟ್ ಫಂಕ್ಷನ್ ತಗೋಣ. ಯಾವುದು ನಮಗೆ? ಅಟ್ ಎಕ್ಸ್ ಈಕ್ವಲ್ ಟು ತ್ರೀ. ಅಟ್ ಎಕ್ಸ್ ಈಕ್ವಲ್ ಟು ತ್ರೀ ತಗೊಂಡ್ರೆ ಅಗೇನ್ ಪಾರ್ಟ್ ಎ, ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ತ್ರೀ. ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಫಂಕ್ಷನ್ ಯಾವ್ದಾಗತ್ತೆ ನಮ್ಗೆ ಎಕ್ಸ್ ಈಕ್ವಲ್ ಟು ತ್ರೀ ಅಂತ ಹೇಳಿದ್ರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್. ರೈಟ್, ದಿಸ್ ಇಂಪ್ಲೈಸ್ ಹಾಗಾದ್ರೆ ಎಫ್ ಆಫ್ ತ್ರೀ ದಟ್ ಈಸ್ ಈಕ್ವಲ್ ಟು ಫೈವ್ ವೆನ್ ಎಕ್ಸ್ ಈಕ್ವಲ್ ಟು ತ್ರೀ. ದಟ್ಸ್ ಅವರ್ ಕನ್ಕ್ಲೂಷನ್. ಅವರೇ ಕೊಟ್ಬಿಟ್ಟಿದ್ದಾರೆ ಇದು ಕನ್ಕ್ಲೂಷನ್ ಅನ್ನು, ಈ ರೀತಿ ತಗೊಳ್ಳಿ ಅಂತ. ನೆಕ್ಸ್ಟ್ ಆರ್ ಎಚ್ ಎಲ್ ಅನ್ನು ತಗೊಳ್ತಾ ಹೋಗೋಣ. ಈಗ ನೆಕ್ಸ್ಟ್ ಪಾರ್ಟ್ ಬಿಗೆ ಬನ್ನಿ. ಈಗ ಆರ್ ಎಚ್ ಎಲ್ ತಗೋಣ. ಈಗ ವಾಟ್ ಇಸ್ ದ ಕಂಡೀಷನ್? ಹಾಗಾದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ತ್ರೀ ಪ್ಲಸ್ ಎಫ್ ಆಫ್ ಎಕ್ಸ್. ವಾಟ್ ಇಸ್ ದ ಫಂಕ್ಷನ್? ಕರೆಕ್ಟಾಗಿ ಚೆಕ್ ಮಾಡಿ. ಈಗ ಫಂಕ್ಷನ್ ಯಾವುದಾಗತ್ತೆ ನಮಗೀಗ? ಫೈವೇ ಆಗುತ್ತೆ, ಯಾಕೆಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ತ್ರೀ ಇರೋದ್ರಿಂದ ಅಗೇನ್ ಫೈವ್ ಬರ್ಕೊಳ್ಳೋಣ. ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ, ಕಾನ್ಸ್ಟೆಂಟ್ ಬರ್ತಾ ಇದೆ, ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ದೇರ್ ಫಾರ್ ದ ರಿಕ್ವೈರ್ಡ್ ಆನ್ಸರ್ ಈಸ್ ಫೈವ್. ಇಲ್ಲಿ ಚೆಕ್ ಮಾಡಿ, ಇಲ್ಲೂ ಫೈವ್ ಇದೆ, ಇಲ್ಲೂ ಫೈವ್ ಇದೆ. ನೆಕ್ಸ್ಟ್ ಪಾರ್ಟನ್ನು ಎಕ್ಸ್ಟೆಂಡ್ ಮಾಡೋಣ. ಈಗ ಎಲ್ ಎಚ್ ಎಲ್ಗೆ ಬರೋಣ. ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ತ್ರೀ ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ತ್ರೀ. ವಾಟ್ ಇಸ್ ದ ಫಂಕ್ಷನ್ ಹಾಗಾದ್ರೆ ಇಲ್ಲಿ? ಆ್ಯಂಡ್ ಹಿಯರ್ ದ ಫಂಕ್ಷನ್ ಈಸ್ ಫೋರ್. ದೇರ್ ಫಾರ್ ಅಗೈನ್ ಕಾನ್ಸ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ದೇರ್ ಫಾರ್ ದ ರಿಮೈನಿಂಗ್ ಆನ್ಸರ್ ಈಸ್ ಫೋರ್. ಹಾಗಾದರೆ ಇಲ್ಲಿ ಕ್ಲಿಯರ್ಲಿ ನಾವು ಏನು ಹೇಳ್ಬೋದು? ಹಾಗಾದರೆ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್. ಹಾಗಾದರೆ ಆರ್ ಎಚ್ ಎಲ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಆದರೆ ವಾಟ್ಸ್ ಅವರ್ ಕನ್ಕ್ಲೂಷನ್? ಹಾಗಾದರೆ ಅಗೈನ್ ದ ಗಿವನ್ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ತ್ರೀ. ಎಕ್ಸ್ ಈಕ್ವಲ್ ಟು ಒನ್ಗೂ ನಮ್ಗೆ ಡಿಸ್ಕಂಟಿನ್ಯೂಟಿ ಬರ್ತಾ ಇದೆ, ಅಟ್ ಎಕ್ಸ್ ಈಕ್ವಲ್ ಟು ತ್ರೀ ಕೂಡ ಏನು ಬರ್ತಾ ಇದೆ ನಮ್ಗೆ? ಹಾಗಾದರೆ ಡಿಸ್ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗ್ತಾ ಇದೆ. ರೈಟ್, ಈಗ ಇದೇ ಥರ ಪ್ರಾಬ್ಲಮನ್ನು ಒಂದು ಎರಡು ಮೂರು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರೋಣ. ಈಗ ನೋಡಿ, ಈ ಥರ ಪ್ರಾಬ್ಲಮ್ಗೆ ಫಸ್ಟ್ ಏನು ಮಾಡಬೇಕು ನೀವು? ಈ ಥರ ಫಂಕ್ಷನನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಫಂಕ್ಷನ್ ಸ್ಪ್ಲಿಟ್ ಮಾಡಿದ್ಮೇಲೆ ಈ ರೀತಿ ಪ್ರೂವ್ ಮಾಡ್ತಾ ಬನ್ನಿ, ತುಂಬ ಈಸಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್ ತಗೋಣ. ಈಗ ಅದೇ ಸ್ಟೇಟ್ಮೆಂಟ್, ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಝೀರೋ ಆ್ಯಂಡ್ ಫೋರ್ ಎಕ್ಸ್. ಟೂ ಎಕ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ನಮಗೆ? ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ. ನೆಕ್ಸ್ಟ್, ಇಫ್ ಎಕ್ಸ್ ಲೈಸ್ ಬಿಟ್ವೀನ್ ಝೀರೋ ಆ್ಯಂಡ್ ಒನ್. ನೆಕ್ಸ್ಟ್, ಫೋರ್ ಎಕ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ? ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್. ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ, ಅಟ್ ಎಕ್ಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದರೆ ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್? ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಟೂ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ, ಝೀರೋ ಇಫ್ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ ಝೀರೋ ಆ್ಯಂಡ್ ಒನ್, ಫೋರ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್ ಅಟ್ ಎಕ್ಸ್ ಈಕ್ವಲ್ ಟು ಝೀರೋ ಆ್ಯಂಡ್ ಎಕ್ಸ್ ಈಕ್ವಲ್ ಟು ಒನ್ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರೈಟ್, ಈಗ ಅದೇ ರೀತಿ ಸ್ಪ್ಲಿಟ್ ಮಾಡ್ತಾ ಬರೋಣ. ಈಗ ಫಂಕ್ಷನನ್ನು ಫಸ್ಟ್ ಫಂಕ್ಷನನ್ನು ಸ್ಪ್ಲಿಟ್ ಮಾಡೋದು ಕಲಿಬೇಕು. ಇಲ್ಲಿ ಫಸ್ಟ್ ಫಂಕ್ಷನ್ ಸ್ಪ್ಲಿಟ್ ಮಾಡ್ಕೋಣ. ಈಗ ರೈಟ್, ಹಾಗಾದ್ರೆ ಈಗ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ ಇದೆ. ನೆಕ್ಸ್ಟ್ ತಗೋಣ. ಈಗ ನೆಕ್ಸ್ಟ್ ಝೀರೋ ಇಫ್, ಇಲ್ಲಿ ಎರಡು ಕಂಡೀಷನ್ ಬರಿಬೋದು ನೋಡಿ. ಈಗ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆರ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಒನ್, ಎರಡು ಕಂಡೀಷನ್ ಬರ್ಕೋಬೋದಾ? ನೆಕ್ಸ್ಟ್, ಫೋರ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್
1 ಆಗುತ್ತೆ ಇಲ್ಲಿ ಎರಡೇ ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲೊಂದು ಕಂಡೀಷನ್ ಬಟ್ ಈ ಕಂಡೀಷನ್ ಅಲ್ಲಿ ಎರಡು ಕಂಡೀಷನ್ ನ ಚೂಸ್ ಮಾಡ್ಕೋಬಹುದು ನಾವು x is greater than or equal to 0 or x is less than or equal to 1 ಅಗರ ಈಗ ಸೆಪರೇಟ್ ಆಗಿ ತಗೊಳ್ತಾ ಬರೋಣ ಯಾವ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಈಗ ಅಟ್ x equal to 0 ಅಟ್ x equal to 0 ಹಾಗಾದ್ರೆ ಫಂಕ್ಷನ್ ಯಾವುದಾಗುತ್ತೆ ಅಗರ ಈಗ ಚೂಸ್ ಮಾಡ್ಕೊಳ್ಳಿ ಇಲ್ಲಿ 1 2x if x is less than 0 and another one is 0 if x is greater than or equal to 0 right next ಇನ್ನೊಂದು ಪಾಯಿಂಟ್ ಇದೆ ಯಾವ ತಗೊಳ್ಳೋಣ ಈಗ ಅಟ್ x equal to 1 ತಗೊಳ್ತಾ ಬರೋಣ x equal to 1 ತಗೊಂಡ್ರೆ what is f of x here x equal to 1 ತಗೊಂಡ್ರೆ ನೋಡಿ ಎರಡು ಪಾಸಿಬಿಲಿಟಿ ಇದೆ 0 if x is less than or equal to 1 next 4x ide 4x if x is greater than 1 ಎರಡು ಪಾಸಿಬಿಲಿಟಿ ನ ಚೂಸ್ ಮಾಡ್ಕೊಳ್ತಾ ಇದೀವಿ ಅಗರ್ ಕೊಟ್ಟಿರೋ ಒಂದು ಫಂಕ್ಷನ್ ಅನ್ನು ನಾವು ಎರಡು ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದೀವಿ ಈಗ ಒಂದೊಂದೇ ಫಂಕ್ಷನ್ ಅನ್ನು ಚೆಕ್ ಮಾಡ್ತಾ ಬರೋಣ ಈಗ ಈಗ ಹಾಗಾದ್ರೆ ಯಾವುದು ಫಸ್ಟ್ ಪಾಯಿಂಟ್ ತಗೋಣ ಅಟ್ x ಈಕ್ವಲ್ ಟು 0 x ಈಕ್ವಲ್ ಟು 0 ವೆರಿಫೈ ಮಾಡ್ತಾ ಬನ್ನಿ ಹಾಗಾದ್ರೆ ಇಲ್ಲಿ ಪಾರ್ಟ್ ಎ ಏನಿದೆ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ x ಈಕ್ವಲ್ ಟು 0 ರೈಟ್ ವಾಟ್ ಇಸ್ ದ ಫಂಕ್ಷನ್ ಹಾಗಾದ್ರೆ ಫಂಕ್ಷನ್ ಯಾವ್ದು ತಗೊಳ್ತೀರಾ ನೋಡಿ x ಈಕ್ವಲ್ ಟು 0 ಆರ್ x ಈಸ್ ಗ್ರೇಟರ್ ದನ್ 0 ಎರಡು ಪಾಸಿಬಿಲಿಟಿ ಇರೋದ್ರಿಂದ ವಾಟ್ ಇಸ್ ದ ಫಂಕ್ಷನ್ ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ದೇರ್ ಫಾರ್ ಹಾಗಾದ್ರೆ ಎಕ್ಸ್ ಈಗ 0 ಕೊಟ್ಟರೆ ನಮ್ಮ ಅಸಂಪ್ಷನ್ ಏನು ಅಂತ ಹೇಳಿದ್ರೆ x ಗೆ 0 ಕೊಟ್ಟರೆ 0 ಬರಬೇಕು ಅಂತ ಹೇಳಿ ಒಂದು ಅಸಂಪ್ಷನ್ ಆಯ್ತಾ ಹಾಗಾದ್ರೆ ಈಗ ಪಾರ್ಟ್ ಬಿ ಗೆ ಬರೋಣ ಯಾವುದು ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ವೆರಿಫೈ ಮಾಡೋಣ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡೋಣ ಈಗ ಲಿಮಿಟ್ x ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ದಿಸ್ ಈಕ್ವಲ್ ಟು ಲಿಮಿಟ್ x ಟೆನ್ಸ್ ಟು 0 ವಾಟ್ ಇಸ್ ದ ಫಂಕ್ಷನ್ ಹಾಗಾದ್ರೆ ಫಂಕ್ಷನ್ ಚೆಕ್ ಮಾಡಿ ಹಾಗಾದ್ರೆ x ಗ್ರೇಟರ್ ದನ್ 0 ಹಾಗಾದ್ರೆ ವಾಟ್ ಇಸ್ ದ ರಿಲೇಟೆಡ್ ಫಂಕ್ಷನ್ ಇಲ್ಲಿ ಯಾವುದಾಗುತ್ತೆ ನಮ್ಗೆ ಹಾಗಾದ್ರೆ 0 ಇದೆ ಅಗೇನ್ 0 ಇಟ್ ಈಸ್ ಆಲ್ಸೋ ಇನ್ ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರೋದ್ರಿಂದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ದೇರ್ ಫಾರ್ ವಾಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಹಾಗಾದ್ರೆ 0 ಇಸ್ ದಿ ರಿಕ್ವೈರ್ಡ್ ಆನ್ಸರ್ ನೆಕ್ಸ್ಟ್ ಅದೇ ರೀತಿ ಈಗ ಎಲ್ ಎಚ್ ಎಲ್ ಅನ್ನು ಚೆಕ್ ಮಾಡೋಣ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ವಾಟ್ ಇಸ್ ದ ಫಂಕ್ಷನ್ ಫಂಕ್ಷನ್ ಯಾವುದಾಗತ್ತೆ ನೋಡಿ ಈಗಾದರೆ ಎಕ್ಸ್ ಲೆಸ್ ದ್ಯಾನ್ 0 ಇದೆ ಇದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದು 2x ಈಗ ಎಕ್ಸಿಗೆ 0 ಕೊಡಿ ದಟ್ ಬಿಕಮ್ಸ್ ಎಕ್ಸಿಗೆ 0 ಕೊಟ್ಟರೆ 2 ಇಂಟು 0 ದಟ್ ಬಿಕಮ್ಸ್ 0 ದೇರ್ ಫಾರ್ ಹಾಗಾದ್ರೆ ಕ್ಲಿಯರ್ಲಿ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ ಹಾಗಾದರೆ ಎಫ್ ಆಫ್ 0 ಈಸ್ ಆಲ್ಸೋ 0 ಆರ್ ಎಚ್ ಎಲ್ ಇಸ್ 0 ಎಲ್ ಎಚ್ ಎಲ್ ಇಸ್ 0 ವಾಟ್ಸ್ ಅವರ್ ಕನ್ಕ್ಲೂಷನ್ ಹಾಗಾದರೆ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ 0 ರೈಟ್ ಹಾಗಾದರೆ ಏನು ಹೇಳ್ಬೋದು ಹಾಗಾದರೆ ಕನ್ಕ್ಲೂಷನ್ ಏನಾಗುತ್ತೆ ನಮ್ಗೆ ಹಾಗಾದರೆ ಮೂರು ಈಕ್ವಲ್ ಆಗ್ತಾ ಇದೆ ಅಂದರೆ ವಾಟ್ಸ್ ಅವರ್ ಕನ್ಕ್ಲೂಷನ್ ದ ರಿಕ್ವೈರ್ಡ್ ಫಂಕ್ಷನ್ ಏನಿದೆ ಅಥವಾ ದ ಗಿವನ್ ಫಂಕ್ಷನ್ ಏನಿದೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಹಾಗಾದರೆ ಎಕ್ಸ್ ಈಕ್ವಲ್ ಟು 0ಗೆ ಈ ಫಂಕ್ಷನ್ ಏನಾಗುತ್ತೆ ನಮಗೆ ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗ್ತಾ ಇದೆ ಈಗ ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಯಾವುದು ಅಟ್ ಎಕ್ಸ್ ಈಕ್ವಲ್ ಟು 1 ಇದೆ ಅದನ್ನು ಒಂದು ವೆರಿಫೈ ಮಾಡಬೇಕೀಗ ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್ ತೋರೋಣ ಈಗ ನೆಕ್ಸ್ಟ್ ಕಂಡೀಷನ್ ತೋರೋಣ ಯಾವುದು ನಮಗೆ ಅಟ್ ಎಕ್ಸ್ ಈಕ್ವಲ್ ಟು 1 ಈಗ ಅದೇ ರೀತಿ ತಗೊಳ್ತಾ ಹೋಗಿ ಆಪ್ಷನ್ ಪಾರ್ಟ್ ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು 1 ವಾಟ್ ಇಸ್ ದ ಫಂಕ್ಷನ್ ಹಾಗಾದ್ರೆ ಇಲ್ಲಿ ಫಂಕ್ಷನ್ ಯಾವ್ದು ತಗೊಳ್ತೀರಾ ಹಾಗಾದ್ರೆ ಈಗ 0 ಹಾಗಾದ್ರೆ ಮೀನ್ಸ್ ವಾಟ್ ಇಸ್ ಅವರ್ ಕನ್ಕ್ಲೂಷನ್ ಎಫ್ ಆಫ್ 1 ದಟ್ ಈಸ್ ಆಲ್ಸೋ 0 ಮೀನ್ಸ್ ಎಫ್ ಆಫ್ ಎ ಇನ್ 0 ಆಗಬೇಕು ನಮಗೆ ವೆನ್ ಯಾವಾಗ ನಮಗೆ ವೆನ್ ಎಕ್ಸ್ ಈಕ್ವಲ್ ಟು 1 ತಗೊಂಡಾಗ ನಮಗೆ 0 ಬರಬೇಕು ಅಂತ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಪಾರ್ಟ್ ಬಿಗೆ ಬನ್ನಿ ಪಾರ್ಟ್ ಬಿನಲ್ಲಿ ಆರ್ ಎಚ್ ಎಲ್ ತಗೋಣ ಈಗ ಆರ್ ಎಚ್ ಎಲ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ವಾಟ್ ಇಸ್ ದ ಲಿಮಿಟ್ ಪಾಯಿಂಟ್ ಹಿಯರ್ 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಗರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಅಗರ್ ವಾಟ್ ಇಸ್ ದ ಫಂಕ್ಷನ್ ಇಲ್ಲಿ ನೋಡ್ಕೊಳ್ಳಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದೆ ಹಾಗಾದ್ರೆ 4x ಎಕ್ಸಿಗೆ 1 ಕೊಡಿ ದೇರ್ ಫಾರ್ ದಿ ರಿಕ್ವೈರ್ಡ್ ಆನ್ಸರ್ ಈಸ್ 4 ಇಲ್ಲೇ ಕನ್ಕ್ಲೂಷನ್ ಹೇಳ್ಬಿಡ್ಬೋದು ಇಲ್ಲಿ 0 ಬರಬೇಕಾಗಿತ್ತು ನಮಗೆ
ಎಷ್ಟು ಬರ್ತಾ ಇದೆ ಈಗ 4 ಬರ್ತಾ ಇದೆ ಬೇಕಾದ್ರೆ ಕನ್ಫ್ಯೂಷನ್ ಆಗದೇ ಇದ್ರೆ ನೀವು ಎಲ್ ಎಚ್ ಎಲ್ ಒಂದನ್ನು ಚೆಕ್ ಮಾಡೋಣ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ವಾಟ್ ಈಸ್ ದ ಫಂಕ್ಷನ್ ಹಿಯರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಇದೆ ದ ರಿಲೇಟೆಡ್ ಫಂಕ್ಷನ್ ಈಸ್ 0 ಅಗೇನ್ 0 ಇಟ್ ಈಸ್ ಅನ್ ಕಾನ್ಸ್ಟೆಂಟ್ ಫಂಕ್ಷನ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್ ದೇರ್ ಫೋರ್ ಆಗರೆ ರಿಕ್ವೈರ್ಡ್ ಆನ್ಸರ್ ಈಸ್ 0 ಹಾಗಾದ್ರೆ ಇಲ್ಲಿ ಕನ್ಕ್ಲೂಷನ್ ಏನು ಬರೀಬೋದಾಗಾದ್ರೆ ಆರ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ರೈಟ್ ಎಲ್ ಎಚ್ ಆರ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಆದರೆ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ಹಾಗಾದರೆ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 1 ಹಾಗಾದ್ರೆ ಇಲ್ಲಿ ಈ ಪ್ರಾಬ್ಲಮ್ ಏನಾಗ್ತಾ ಇದೆ ಎಕ್ಸ್ ಈಕ್ವಲ್ ಟು 0ಗೆ ನಮಗೆ ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗ್ತಾ ಇದೆ ಅಟ್ ಎಕ್ಸ್ ಈಕ್ವಲ್ ಟು 1ಗೆ ದ ಪ್ರಾಬ್ಲಮ್ ಬಿಕಮ್ಸ್ ದ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 1 ಎರಡು ಆಪ್ಷನ್ ಬರುತ್ತೆ ನೋಡಿ ಎಕ್ಸ್ ಈಕ್ವಲ್ ಟು 0 ತಗೊಂಡಾಗ ಕಂಟಿನ್ಯೂಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅದೇ ಎಕ್ಸ್ ಈಕ್ವಲ್ ಟು 1ಗೆ ತಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಪಾಯಿಂಟ್ ದಟ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 1 ಗೊತ್ತಾಗುತ್ತಲ್ವಾ ಈ ರೀತಿ ಬೈಫರ್ಕೇಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈಗ ಅದೇ ಥರ ಇನ್ನೊಂಚೂರು ಚೇಂಜ್ ಆಗಿ ಚೇಂಜ್ ಮಾಡಿ ಪ್ರಾಬ್ಲಮ್ ತಗೊಳ್ತಾ ಹೋಗೋಣ ಈಗ ನೆಕ್ಸ್ಟ್ ತಗೋಣ ಈಗ ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಟು ಇಫ್ ಎಕ್ಸ್ ಲೆಸ್ ದೆನ್ ಮೈನಸ್ 1 ನೆಕ್ಸ್ಟ್ 2x if x lies between minus 1 to plus 1 next one 2 ತಗೋಣ if x is greater than 1 ಹಾಗಾದ್ರೆ ಇಲ್ಲೇನು ತಗೊಳ್ಬೇಕೀಗ ಪಾಯಿಂಟ್ ಕೊಡ್ತಾ ಇದ್ದಾರೆ ಅಟ್ x ಈಕ್ವಲ್ ಟು ಮೈನಸ್ 1 ಆ್ಯಂಡ್ ಎಟ್ x ಈಕ್ವಲ್ ಟು 1 ಅಟ್ x ಈಕ್ವಲ್ ಟು ಮೈನಸ್ 1 ಆ್ಯಂಡ್ x ಈಕ್ವಲ್ ಟು 1 ನೋಡಿ ಸೇಮ್ ಪ್ರಾಬ್ಲಮ್ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಫಂಕ್ಷನ್ ಒಂಚೂರು ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಈಗ ಅದೇ ರೀತಿ ತಗೊಳ್ತಾ ಹೋಗೋಣ ಫಸ್ಟ್ ಫಂಕ್ಷನನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ ಫಂಕ್ಷನ್ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಹಾಗಾದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಈಗ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಆ್ಯಂಡ್ ಹಿಯರ್ ಮೈನಸ್ 2 ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಮೈನಸ್ 1 ನೆಕ್ಸ್ಟ್ 2x ಇಫ್ ಎರಡು ಪಾಸಿಬಿಲಿಟಿ ಇದೆ ನೋಡಿ ಎಕ್ಸ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು ಮೈನಸ್ 1 ಆ್ಯಂಡ್ ಅನದರ್ ಒನ್ ಈಸ್ ಆರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ನೆಕ್ಸ್ಟ್ 2 ಇದೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಇದೆ ರೈಟ್ ಹಾಗಾದ್ರೆ ಈಗ ಈ ಪಾಸಿಬಿಲಿಟಿ ಏನಿದೆ ಇದನ್ನು ಚೂಸ್ ಮಾಡಿಕೊಂಡು ನಾವೇನು ಮಾಡೋಣ ಸಪ್ರೇಟಾಗಿ ಬರಿತಾ ಹೋಗೋಣ ಫಂಕ್ಷನನ್ನು ಫಂಕ್ಷನ್ ಯಾವ್ದು ತೊಗೊಳ್ತೀರ ಹಾಗಾದರೆ ಎಕ್ಸ್ ಈಸ್ ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಅನ್ನು ಚೂಸ್ ಮಾಡ್ಕೊಳ್ಳೋಣ ಎಕ್ಸ್ ಈಕ್ವಲ್ ಟು ಮೈನಸ್ 1ಗೆ ಹಾಗಾದ್ರೆ ಫಂಕ್ಷನ್ ಏನು ಬರ್ಕೊಳ್ಬೋದು ಹಾಗಾದ್ರೆ ಈಗ ಎಫ್ ಆಫ್ ಎಕ್ಸ್ ಇಟ್ ಇಸ್ ಈಕ್ವಲ್ ಟು ಮೈನಸ್ 2 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಮೈನಸ್ 1 ಆ್ಯಂಡ್ ಅನದರ್ ಒನ್ ಈಸ್ 2x ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ 1 ಹಾಗಾದ್ರೆ ಇದಕ್ಕೆ ಫಂಕ್ಷನ್ ಬರ್ಕೊಂಡೆ ಯಾವ ಪಾಯಿಂಟ್ಗೆ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1ಗೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಅಟ್ ಎಕ್ಸ್ ಈಕ್ವಲ್ ಟು 1 ತೋರೋಣ ಈ ಪಾಯಿಂಟಿಗೆ ಬರ್ಕೊಳ್ಳೋಣ ಈಗ ಈ ಪಾಯಿಂಟ್ ನೋಡಿ ಈಗ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಂಕ್ಷನ್ ಹಿಯರ್ 2x ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕರೆಕ್ಟ್ ಇದೆಯಾ ನೆಕ್ಸ್ಟ್ 2 ಇದೆ ಇಫ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ನೋಡಿ ಈ ರೀತಿ ಫಂಕ್ಷನ್ನ ಸ್ಪ್ಲಿಟ್ ಮಾಡ್ಕೋಬೇಕು ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಆಯ್ತಾ ಹಾಗಾದ್ರೆ ಈಗ ಒಂದೊಂದೇ ಪಾಯಿಂಟ್ ತೊಗೊಳ್ತಾ ಹೋಗೋಣ ಈಗ ಒಂದೊಂದು ಪಾಯಿಂಟನ್ನೇ ಚೂಸ್ ಮಾಡ್ಕೊಂಡು ನಾವೇನು ಮಾಡಬೇಕೀಗ ವೆರಿಫೈ ಮಾಡ್ತಾ ಹೋಗಬೇಕು ಹಾಗಾದ್ರೆ ಫಸ್ಟ್ ಪಾಯಿಂಟ್ ತೊಗೊಳ್ಳೋಣ ಈಗ ಯಾವುದು ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಅಗೇನ್ ಈಗ ಪಾರ್ಟ್ ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಹಿಯರ್ ಫಂಕ್ಷನ್ ಯಾವುದಾಗುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಇಟ್ ಇಸ್ ಈಕ್ವಲ್ ಟು 2x ಸರಿ ಇದೆಯಾ ಎಕ್ಸ್ ಈಕ್ವಲ್ ಟು ಮೈನಸ್ 1 ಈ ಫಂಕ್ಷನ್ ತೊಗೊಳ್ತಾ ಇದ್ದೀವಿ ಹಾಗಾದ್ರೆ ಎಕ್ಸ್ಗೆ ಮೈನಸ್ 1 ಕೊಡೋಣ ಎಫ್ ಆಫ್ ಮೈನಸ್ 1 ದಟ್ ಬಿಕಮ್ಸ್ ಮೈನಸ್ 2 ಇಸ್ ದಿ ರಿಕ್ವೈರ್ಡ್ ಆನ್ಸರ್ ಹಾಗಾದ್ರೆ ಮೈನಸ್ 1ಗೆ ಕೊಟ್ಟರೆ ಏನು ಬರುತ್ತೆ ನಮಗೆ ಮೈನಸ್ 2 ಎಕ್ಸಿಸ್ಟ್ ಆಗುತ್ತೆ ದೇರ್ ಫೋರ್ ಹಾಗಾದ್ರೆ ನೆಕ್ಸ್ಟ್ ಪಾರ್ಟ್ ಬಿಗೆ ಬರೋಣ ಪಾರ್ಟ್ ಬಿನಲ್ಲಿ
आर एच एल वेरीफाई मोण आर एच एल नमेंगे लिमिट एक्सटेंड्स टू माइनस वन प्लस एफ ऑफ एक्स विच इज ईक्वल टू लिमिट एक्सटेंड्स टू माइनस वन व्हाट इज द फंक्शन हागाद्रे करेक्ट आगे नोडी एक्स ग्रेटर दैन माइनस वन इन पॉसिबिलिटी नमेंगे टू एक्स तकोण एक्स के माइनस वन को देयरफॉर द रिक्वायर्ड आंसर इज माइनस टू इल वेरीफाई मे माइनस टू बरता है नेक्स्ट ऐन नेक्स्ट पार्टी बरण एल एच एल लिमिट एक्सटेंड्स टू माइनस वन माइनस एफ ऑफ एक्स दट इज ईक्वल टू लिमिट एक्सटेंड्स टू माइनस वन व्हाट इज द फंक्शन हियर फंक्शन यहाँ नोड़ी माइनस टू इधर लिमिट अप्लाई बट लिमिट अप्लाई आगल या इन माइनस टू क्लियरली इट इस एन कॉन्स्टेंट फंक्शन देयरफॉर अगर कंक्लूजन इज the limit of the function does not exist in the constant function therefore the required answer is minus 2 agar clearly yen baribod naviga rhl is equal to lhl agare second part nalli rhl matte right hand limit matte left hand limit eradu equal bartta ide therefore ee problem ina overall conclusion yen baribod navagadre rhl equal to lhl which is also equal to f of minus 1 ಹಾಗಾದ್ರೆ ಮೂರು ಕಂಡೀಷನ್ ನಮಗೆ ಈಕ್ವಲ್ ಬರ್ತಾ ಇದೆ ವಾಟ್ ಇಸ್ ಅವರ್ ಕನ್ಕ್ಲೂಷನ್ ಹಾಗಾದ್ರೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಇಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಹಾಗಾದ್ರೆ ಏನು ಕನ್ಕ್ಲೂಷನ್ ಮಾಡ್ಬೋದು ನಾವು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಒನ್ಗೆ ಮಾತ್ರ ಇಲ್ಲಿ ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗ್ತಾ ಇದೆ ನೆಕ್ಸ್ಟ್ ಈಗ ಇನ್ನೊಂದು ಪಾರ್ಟ್ ಇದೆ ಯಾವ ಪಾರ್ಟ್ ನಮಗೆ ಅಟ್ ಎಕ್ಸ್ ಈಕ್ವಲ್ ಟು ಒನ್ ಇದೆ ಇದನ್ನು ವೆರಿಫೈ ಮಾಡೋಣ ನೆಕ್ಸ್ಟ್ ಅದೇ ರೀತಿ ಈಗ ಇನ್ನೊಂದು ಪಾಯಿಂಟ್ ತೋರೋಣ ಈಗ ಇನ್ನೊಂದು ಪಾಯಿಂಟ್ ಯಾವುದಿದೆ ಈಗ ಅಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಒನ್ ಇದಕ್ಕೆ ವೆರಿಫೈ ಮಾಡ್ಕೋಣ ಹಾಗಾದ್ರೆ ಇಲ್ಲಿ ಅಗೇನ್ ಪಾರ್ಟ್ ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಒನ್ ಹಾಗಾದ್ರೆ ಇಲ್ಲಿ ಯಾವ್ದು ತಗೊಳ್ತೀರ ಹಾಗಾದ್ರೆ ಈಗ ಫಂಕ್ಷನ್ ನೋಡಿ ಯಾವ್ದಾಗತ್ತೆ ನಮ್ಗೆ ಹಾಗಾದ್ರೆ ಟೂ ಎಕ್ಸ್ ಇಸ್ ದಿ ಫಂಕ್ಷನ್ ರೈಟ್ ಎಕ್ಸ್ ಈಕ್ವಲ್ ಟು ಒನ್ ಈಗ ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಒನ್ ಕೊಡೋಣ ಮೀನ್ಸ್ ಎಫ್ ಆಫ್ ಒನ್ ಏನಾಗುತ್ತೆ ನಮ್ಗೆ ಹಾಗಾದ್ರೆ ಎಕ್ಸಿಗೆ ಒನ್ ಕೊಟ್ಟರೆ ಎಫ್ ಆಫ್ ಒನ್ ಈಸ್ ಟೂ ಆಯಿತು ಹಾಗಾದ್ರೆ ಟೂ ಆನ್ಸರ್ ಏನು ಬರ್ತಾ ಇದೆ ಈಗ ಟೂ ಬರ್ತಾ ಇದೆ ನೆಕ್ಸ್ಟ್ ಆಪ್ಷನ್ ಬಿ ಬರೋಣ ಆರ್ ಎಚ್ ಎಲ್ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹಾಗಾದ್ರೆ ಇಲ್ಲಿ ಫಂಕ್ಷನ್ ಯಾವುದಾಗುತ್ತೆ ನಮಗೆ ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಇದೆ ದ ರಿಲೇಟೆಡ್ ಫಂಕ್ಷನ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ರಿಲೇಟೆಡ್ ಫಂಕ್ಷನ್ ಈಸ್ ಟು ಅಗೈನ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್ ದೇರ್ ಫಾರ್ ದಿ ರಿಕ್ವೈರ್ಡ್ ಆನ್ಸರ್ ಈಸ್ ಟೂ ಈಸ್ ದಿ ಆನ್ಸರ್ ನೆಕ್ಸ್ಟ್ ಅದೇ ರೀತಿ ಎಲ್ ಎಚ್ ಎಲ್ನ ವೆರಿಫೈ ಮಾಡೋಣ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಮೈನಸ್ ಎಫ್ ಆಫ್ ಎಕ್ಸ್ ದಿಸ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ವಾಟ್ ಈಸ್ ದ ಫಂಕ್ಷನ್ ಫಂಕ್ಷನ್ ಯಾವ್ದು ತಗೊಳ್ತೀರಾ ಎಕ್ಸ್ ಲೆಸ್ ದ್ಯಾನ್ ಒನ್ ಇದೆ ದೇರ್ ಫಾರ್ ದ ರಿಕ್ವೈರ್ಡ್ ಫಂಕ್ಷನ್ ಈಸ್ ಟೂ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ಗೆ ಒನ್ ಅನ್ನು ಅಪ್ಲೈ ಮಾಡೋಣ ಟೂ ಇಂಟು ಒನ್ ದಟ್ ಬಿಕಮ್ಸ್ ಟೂ ಹಾಗಾದ್ರೆ ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ ಈಗ ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಆ್ಯಂಡ್ ಆಲ್ಸೋ ಎರಡೂ ಪಾರ್ಟನ್ನು ನಾವು ಕನ್ಕ್ಲೂಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಆ್ಯಂಡ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ಒನ್ ದೇರ್ ಫೋರ್ ಹಾಗಾದರೆ ಮೂರು ಕಂಡೀಷನ್ ನಮಗೆ ಈಕ್ವಲ್ ಬರ್ತಾ ಇದೆ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ಹಾಗಾದರೆ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಒನ್ ಇಲ್ಲೂ ನಮಗೆ ಕಂಟಿನ್ಯೂಯಸ್ ಎಕ್ಸಿಸ್ಟ್ ಆಗ್ತಾ ಇದೆ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ಗೆ ಆ್ಯಂಡ್ ಆಲ್ಸೋ ಎಕ್ಸ್ ಈಕ್ವಲ್ ಟು ಒನ್ ಏನಿದೆ ಇದಕ್ಕೆ ಕೂಡ ನಮಗೆ ಕಂಟಿನ್ಯೂಯಸನ್ನು ಎಕ್ಸಿಸ್ಟ್ ಆಗ್ತಾ ಇದೆ ಆಯಿತಾ ಈ ಮೂರು ಕಂಡೀಷನ್ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ ಫಂಕ್ಷನನ್ನು ನಮಗೆ ಈಸಿಯಾಗಿ ವೆರಿಫೈ ಮಾಡ್ತಾ ಬರ್ಬೋದು ದಟ್ ಇಸ್ ದಿ ಫಸ್ಟ್ ಪಾರ್ಟ್ ಫಸ್ಟು ನಮ್ಗೆ ಕೆಲಸ ಅಂತ ಹೇಳಿದ್ರೆ ಫಸ್ಟು ನಾವೇನು ಮಾಡಬೇಕು ಆ ಫಂಕ್ಷನನ್ನು ಡಿವೈಡ್ ಮಾಡೋದು ಕಲಿಬೇಕು ಡಿವೈಡ್ ಮಾಡೋಕ್ಕೆ ಬಂದರೆ ಈ ಪ್ರಾಬ್ಲಮು ಸಾಲ್ವ್ ಆದಾಗೆ ಆಯಿತಾ ನೆಕ್ಸ್ಟ್ ಈಗ ಇನ್ನೊಂದು ಪ್ರಾಬ್ಲಮ್ ತಗೋಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಪ್ರಾಬ್ಲಮ್ ಇದು
Examine the continuity of the function f of x, which is equal to mod x plus 3 if x is less than or equal to minus 3, x is less than or equal to minus 3 and minus 2x if x lies between minus 3 and plus 3 and 6x plus 2 if x is greater than or equal to 3, 6x plus 2 if x is greater than or equal to 3 agutte. ಹಾಗಾದ್ರೆ ಈಗ ಸೇಮ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕೆಂದರೆ ಇಲ್ಲಿ ಮಾಡ್ಲೆಸ್ ಕೊಟ್ಟಿದ್ದಾರೆ, ಹಾಗಾಗಿ ಒಂದ್ಸರಿ ವೆರಿಫೈ ಮಾಡ್ಕೊಳ್ತಾ ಬರಬೇಕೀಗ. ಅದೇ ಥರ ಫಸ್ಟ್ ಏನು ಮಾಡೋಣ, ಈಗ ಫಂಕ್ಷನನ್ನು ನಾವೇನು ಮಾಡೋಣ, ಈಗ ಸ್ಪ್ಲಿಟ್ ಮಾಡ್ತಾ ಬರೋಣ. ಹಾಗಾದ್ರೆ ಈಗ ಯಾವ್ಯಾವ ಪಾಸಿಬಿಲಿಟಿ ಇದೆ ಚೆಕ್ ಮಾಡ್ತಾ ಹೋಗೋಣ. ಒಂದು ಮಾಡ್ ಎಕ್ಸ್ ಪ್ಲಸ್ ತ್ರೀ ಇದೆ ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 3. ಅಲ್ಲಿ ಒಂದೇ ಕಂಡೀಷನ್ ಕೊಟ್ಟಿದ್ದಾರೆ, ಒಂದೇ ಕಂಡೀಷನ್ ಬರ್ಕೊಳ್ಳೋಣ. ನೆಕ್ಸ್ಟ್ ಮೈನಸ್ ಟೂ ಎಕ್ಸ್ ಇದೆ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ 3 ಟು ಪ್ಲಸ್ 3. ದೇರ್ ಫೋರ್ ಹಾಗಾದರೆ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ 3 ಆ್ಯಂಡ್ ಪ್ಲಸ್ 3. ಹಾಗಾದರೆ ಎರಡು ಕಂಡೀಷನ್ ಅನ್ನು ಬರ್ಕೊಳ್ಬೋದು, ಎಕ್ಸ್ ಗ್ರೇಟರ್ ದ್ಯಾನ್ ಮೈನಸ್ 3 ಆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 3, ಕರೆಕ್ಟಾ? ನೆಕ್ಸ್ಟ್ ಮೂರನೇ ಕಂಡೀಷನ್ ಇದೆ, ಸಿಕ್ಸ್ ಎಕ್ಸ್ ಪ್ಲಸ್ 2 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಇದೆ. ಈಗ ಇಲ್ಲಿ ನಮಗೆ ಒಂದೊಂದ್ಸರಿ ಪಾಯಿಂಟ್ ಕೊಡೋದಿಲ್ಲ, ಪಾಯಿಂಟನ್ನು ನಾವೇ ಚೂಸ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ಕರೆಕ್ಟಾಗಿ ನೋಡಿ, ಪಾಯಿಂಟನ್ನು ಎರಡು ಪಾಯಿಂಟ್ ಚೂಸ್ ಮಾಡ್ಕೋಬೋದು ನಾವು, ಒಂದು ಮೈನಸ್ 3 ಆ್ಯಂಡ್ ಅನದರ್ ಒನ್ ಇಸ್ ಪ್ಲಸ್ 3, ರೈಟ್? ಹಾಗಾದ್ರೆ ಎರಡು ಪಾಯಿಂಟನ್ನು ತೊಗೊಳೋಣ. ಈಗ ಫಸ್ಟು ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3 ತೊಗೊಳ್ಳೋಣ, ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3ನ ಚೂಸ್ ಮಾಡ್ಕೊಳ್ಳೋಣ. ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3 ಚೂಸ್ ಮಾಡಿಕೊಂಡ್ರೆ ವಾಟ್ ಈಸ್ ದ ಫಂಕ್ಷನ್ ಹಿಯರ್? ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ದ ಫಂಕ್ಷನ್ ಈಸ್ ಮಾಡ್ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 3. ನೆಕ್ಸ್ಟ್ ಮೈನಸ್ 2x ತೊಗೊಳ್ಳೋಣ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ 3. ಅಂದರೆ ಎರಡು ಕಂಡೀಷನ್ ಸಿಕ್ತು ನಮಗಿಲ್ಲಿ, ಯಾವ್ದು ಪಾಯಿಂಟಿಗೆ? ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3ಗೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಈಗ ಅಟ್ ಎಕ್ಸ್ ಈಕ್ವಲ್ ಟು 3 ತೊಗೊಳ್ಳೋಣ, ಅಟ್ ಎಕ್ಸ್ ಈಕ್ವಲ್ ಟು 3 ಇದೆ. ಇನ್ನೊಂದು ಪಾಯಿಂಟ್ ಯಾವುದಿದೆ? ಅಟ್ ಎಕ್ಸ್ ಈಕ್ವಲ್ ಟು 3 ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ರೈಟ್ ಹಿಯರ್ ಫಸ್ಟ್ ಮೈನಸ್ 2x ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 3. ಎರಡು ಪಾಸಿಬಿಲಿಟಿ ಇದೆ ನೋಡಿ, ಇಲ್ಲಿ ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಬರ್ಕೊಂಡೆ, ಆ್ಯಂಡ್ ಅನದರ್ ಒನ್ ಈಸ್ 6x ಪ್ಲಸ್ 2 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಇದೆ. ಹಾಗಾದರೆ ಈಗ ಇದೆರಡು ಪಾರ್ಟು ತೊಗೊಂಡೆ. ಈಗ ಹಾಗಾದರೆ ಒಂದೊಂದು ಪಾಯಿಂಟ್ಗೆ ಸಪ್ರೇಟಾಗಿ ಫಂಕ್ಷನನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡ್ಬೇಕು ನಾವು? ಹಾಗಾದರೆ ಒಂದೊಂದೇ ಪಾಯಿಂಟಿಗೆ ನಾವು ಫಂಕ್ಷನನ್ನು ವೆರಿಫೈ ಮಾಡ್ತಾ ಬರಬೇಕು. ಯಾವ್ಯಾವ ಫಂಕ್ಷನ್? ಈಗ ಫಸ್ಟ್ ಪಾರ್ಟ್ ತೊಗೊಳ್ಳೋಣ. ಈಗ ಯಾವುದು? ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3. ಅಗೇನ್ ಈಗ ಪಾರ್ಟ್ ಎ, ಪಾರ್ಟ್ ಎ ಏನಾಗುತ್ತೆ ನಮಗೆ? ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಈಗ ಎಕ್ಸ್ ಈಕ್ವಲ್ ಟು ಮೈನಸ್ 3 ಅಂದರೆ ಯಾವುದಿದೆ ನಮಗೆ ಫಂಕ್ಷನ್? ಯಾವ್ದು ತೊಗೊಳ್ತೀರಾ? ಹಾಗಾದ್ರೆ ಈಗ ಮಾಡ್ ಎಕ್ಸ್ ಪ್ಲಸ್ 3 ತೊಗೊಳ್ಳೋಣ. ನೋಡ್ಕೊಳ್ಳಿ, ಎರಡು ಆಪ್ಷನ್ ಇದೆ ಇಲ್ಲಿ, ಎಕ್ಸ್ ಲೆಸ್ ದ್ಯಾನ್ ಮೈನಸ್ 3 ಆರ್ ಎಕ್ಸ್ ಈಕ್ವಲ್ ಟು ಮೈನಸ್ 3. ಹಾಗಾದ್ರೆ ಈಗ ಎಕ್ಸ್ಗೆ ಮೈನಸ್ 3 ಕೊಡೋಣ, ಎಫ್ ಆಫ್ ಮೈನಸ್ 3 ದಟ್ ಈಸ್ ಈಕ್ವಲ್ ಟು ಮಾಡ್ಲೆಸ್ ಆಫ್ ಮೈನಸ್ 3 ಪ್ಲಸ್ 3. ವಾಟ್ ಈಸ್ ಮಾಡ್ಲೆಸ್ ಆಫ್ ಮೈನಸ್ 3? ದಟ್ ಬಿಕಮ್ಸ್ ಪ್ಲಸ್ 3 ಪ್ಲಸ್ 3. ದೇರ್ ಫೋರ್ ಹಾಗಾದ್ರೆ ವಾಟ್ ಈಸ್ ಎಫ್ ಆಫ್ ಮೈನಸ್ 3? ಹಾಗಾದರೆ ದಟ್ ಬಿಕಮ್ಸ್ 6. ಹಾಗಾದ್ರೆ ನಮಗೆ ಈ ಪಾರ್ಟಲ್ಲಿ ಆನ್ಸರ್ ಏನು ಬರಬೇಕಾಗಾದ್ರೆ ನಮ್ಗೆ ಆರ್ ಎಚ್ ಎಲ್ ಮತ್ತು ಎಲ್ ಎಚ್ ಎಲ್ ಏನು ಆನ್ಸರ್ ಬರಬೇಕೀಗ? 6 ಬರುತ್ತಾ ವೆರಿಫೈ ಮಾಡ್ತಾ ಬರೋಣ. ಹಾಗಾದ್ರೆ ಈಗ ಆರ್ ಎಚ್ ಎಲ್ ತೊಗೊಳೋಣ. ಈಗ ಪಾರ್ಟ್ ಬಿ, ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್, ವಾಟ್ ಈಸ್ ದ ಕಂಡೀಷನ್? ಎಕ್ಸ್ ಟೆನ್ಸ್ ಟು ಮೈನಸ್ 3 ಪ್ಲಸ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಮೈನಸ್ 3. ವಾಟ್ ಈಸ್ ದ ಫಂಕ್ಷನ್? ಹಾಗಾದ್ರೆ ಈಗ ಆರ್ ಎಚ್ ಎಲ್ಗೆ ನೋಡ್ಕೊಳ್ಳಿ, ಈಗ ಫಂಕ್ಷನ್ ಯಾವುದಾಗತ್ತೆ ನಮಗೆ? ಮೈನಸ್ 2 ಎಕ್ಸ್ ಈಸ್ ದಿ ಫಂಕ್ಷನ್.
therefore agare x ge minus 3 kodana minus 3 kotre minus 2 into minus 3 therefore what is rhl hagadre rhl that becomes plus 6 agare ill verify madkoli illu plus 6 ide illu plus 6 ide next next en madana agare iga lhl ge barana iga lhl thogona limit x tends to ಯಾವ ತಗೊಳ್ತೀರಾ ಹಾಗಾದ್ರೆ ಈಗ ಮೈನಸ್ ತ್ರೀ ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಮೈನಸ್ ತ್ರೀ ವಾಟ್ ಈಸ್ ದ ಫಂಕ್ಷನ್ ಹಿಯರ್ ಅಗರ್ ಫಂಕ್ಷನ್ ಯಾವುದಾಗತ್ತೆ ನೋಡಿ ಈಗ ಮಾಡ್ ಎಕ್ಸ್ ಪ್ಲಸ್ ತ್ರೀ ಆಗತ್ತೆ ಹಾಗಾದ್ರೆ ಎಕ್ಸ್ಗೆ ಮೈನಸ್ ತ್ರೀ ಕೊಡೋಣ ಮಾಡ್ಲೆಸ್ ಆಫ್ ಮೈನಸ್ ತ್ರೀ ಪ್ಲಸ್ ತ್ರೀ ವಾಟ್ ಈಸ್ ಮಾಡ್ಲೆಸ್ ಆಫ್ ಮೈನಸ್ ತ್ರೀ ಹಾಗಾದ್ರೆ ಪ್ಲಸ್ ತ್ರೀ ಪ್ಲಸ್ ತ್ರೀ ದೇರ್ ಫಾರ್ ವಾಟ್ ಈಸ್ ಎಲ್ ಎಚ್ ಎಲ್ ಹಾಗಾದ್ರೆ ಎಲ್ ಎಚ್ ಎಲ್ ಏನಾಗುತ್ತೆ ನಮಗೆ ದಟ್ ಬಿಕಮ್ಸ್ ಸಿಕ್ಸ್ ಕರೆಕ್ಟಾಗಿ ವೆರಿಫೈ ಮಾಡ್ತಾ ಹೋಗಿ ಆರ್ ಎಚ್ ಎಲ್ ಸಿಕ್ಸ್ ಇದೆ ಎಲ್ ಎಚ್ ಎಲ್ ಸಿಕ್ಸ್ ಇದೆ ಆದರೆ ಪಾರ್ಟ್ ಬಿ ನಲ್ಲಿ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ಇನ್ ಪಾರ್ಟ್ ಬಿ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ರೈಟ್ ಹಾಗಾದ್ರೆ ಆರ್ ಎಚ್ ಎಲ್ ಮತ್ತು ಎಲ್ ಎಚ್ ಎಲ್ ಎರಡೂ ಈಕ್ವಲ್ ಬರ್ತಾ ಇದೆ ಅಂಡ್ ಆಲ್ಸೋ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ಎ ಮೀನ್ಸ್ ಎಫ್ ಆಫ್ ಮೈನಸ್ ತ್ರೀ ದೇರ್ ಫಾರ್ ವಾಟ್ ಈಸ್ ಅವರ್ ಟೋಟಲ್ ಕನ್ಕ್ಲೂಷನ್ ಹಾಗಾದ್ರೆ ಟೋಟಲ್ ಕನ್ಕ್ಲೂಷನ್ ಏನಾಗುತ್ತೆ ನಮ್ಗೆ ಹಾಗಾದ್ರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಹಾಗಾದ್ರೆ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀಗೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಪ್ರಾಬ್ಲಮ್ ಮುಗಿತಾ ಇಲ್ಲ ನೆಕ್ಸ್ಟ್ ಪಾರ್ಟಿ ಬರಬೇಕು ಯಾವುದಿದೆ ಅಟ್ ಎಕ್ಸ್ ಈಕ್ವಲ್ ಟು ತ್ರೀಗೆ ತೊಗೊಳ್ಳೋಣ ನೆಕ್ಸ್ಟ್ ಅದೇ ರೀತಿ ಚೂಸ್ ಮಾಡ್ಕೊಳ್ತಾ ಬರೋಣ ಈಗ ಅಟ್ ಎಕ್ಸ್ ಈಕ್ವಲ್ ಟು ತ್ರೀ ತೊಗೊಳ್ಳೋಣ ರೈಟ್ ಈಗ ಪಾರ್ಟ್ ಎ ವಾಟ್ ಇಸ್ ಪಾರ್ಟ್ ಎ ಹಿಯರ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ತ್ರೀ ಅವರ್ ವಾಟ್ ಈಸ್ ದ ಫಂಕ್ಷನ್ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಕೊಳ್ತೀರಾ ನೋಡಿ ಈಗ ಎಕ್ಸ್ ಈಕ್ವಲ್ ಟು ತ್ರೀಗೆ ದ ಫಾರ್ ದಿ ಫಂಕ್ಷನ್ ಈಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಹಾಗಾದ್ರೆ ಎಕ್ಸ್ಗೆ ತ್ರೀ ಕೊಡೋಣ ಎಫ್ ಆಫ್ ತ್ರೀ ದಟ್ ಈಸ್ ಈಕ್ವಲ್ ಟು ಸಿಕ್ಸ್ ಇಂಟು ತ್ರೀ ಪ್ಲಸ್ ಟು ದೇರ್ ಫಾರ್ ದ ರಿಕ್ವೈರ್ಡ್ ಆನ್ಸರ್ ಈಸ್ 18 ಪ್ಲಸ್ ಟು ಹಾಗಾದ್ರೆ ಎಷ್ಟು ಬರಬೇಕು ನಮಗೆ ಇಸ್ ಬಿಕಮ್ಸ್ 18 ಪ್ಲಸ್ ಟು ಹಾಗಾದ್ರೆ ಎಫ್ ಆಫ್ ತ್ರೀ ಹಾಗಾದ್ರೆ ಎಫ್ ಆಫ್ ಎ ಎಷ್ಟು ಬರಬೇಕು ನಮಗೆ 20 ಬರಬೇಕು ಆಯಿತಾ ಈಗೇನು ಮಾಡೋಣ ಅದೇ ರೀತಿ ಈಗ ಆರ್ ಎಚ್ ಎಲ್ ಮತ್ತು ಎಲ್ ಎಚ್ ಎಲ್ ಅನ್ನು ಕನ್ಕ್ಲೂಡ್ ಮಾಡ್ತಾ ಬರೋಣ ಈಗ ವೆರಿಫೈ ಮಾಡ್ತಾ ಬರೋಣ ಫಸ್ಟ್ ಪಾರ್ಟ್ ಬಿನಲ್ಲಿ ಆರ್ ಎಚ್ ಎಲ್ ಅನ್ನು ವೆರಿಫೈ ಮಾಡ್ಕೊಳ್ಳಿ ಆರ್ ಎಚ್ ಎಲ್ ಏನಾಗುತ್ತೆ ಹಾಗಾದ್ರೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಈಗ ಅಬ್ಸರ್ವ್ ಮಾಡಿ ವಾಟ್ ಈಸ್ ದ ಫಂಕ್ಷನ್ ಹಿಯರ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಆಗುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದು ನಮಗೆ 6x ಪ್ಲಸ್ 2 ದೇರ್ ಫಾರ್ ಹಾಗಾದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 3 6x ಪ್ಲಸ್ 2 ಹಾಗಾದರೆ ಎಕ್ಸ್ಗೆ 3ನ ಸಬ್ಸ್ಟಿಟ್ಯೂಟ್ ಮಾಡೋಣ ದೇರ್ ಫಾರ್ ಹಾಗಾದರೆ 6 ಇಂಟು 3 ಪ್ಲಸ್ 2 ದೇರ್ ಫಾರ್ ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಹಾಗಾದರೆ ರಿಕ್ವೈರ್ಡ್ ಆನ್ಸರ್ ಈಸ್ 20 ಈಸ್ ದಿ ಆನ್ಸರ್ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ಇಲ್ಲೂ ಕೂಡ 20 ಬಂದಿದೆ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಸರಿ ಇದೆಯಾ ನೋಡಿ ಅದೇ ಪ್ರೊಸೀಜರು ಹಾಗಾದ್ರೆ ಈಗ 3 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ತಾ ಇದ್ದೀವಿ ವಾಟ್ ಈಸ್ ಅವರ್ ಫಂಕ್ಷನ್ ಫಂಕ್ಷನ್ ಯಾವುದಾಗುತ್ತೆ ನಮ್ಗೆ ಹಾಗಾದ್ರೆ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಮೈನಸ್ 2x ಈಗ ಎಕ್ಸ್ಗೆ 3 ಸಬ್ಸ್ಟಿಟ್ಯೂಟ್ ಮಾಡೋಣ ಹಾಗಾದ್ರೆ ಎಕ್ಸ್ಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ 2 ಇಂಟು 3 ದೇರ್ ಫಾರ್ ವಾಟ್ ಈಸ್ ಎಲ್ ಎಚ್ ಎಲ್ ಹಾಗಾದರೆ ಎಲ್ ಎಚ್ ಎಲ್ ಈಸ್ ಮೈನಸ್ 6 ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆರ್ ಎಚ್ ಎಲ್ ಈಸ್ 20 ಆ್ಯಂಡ್ ಎಲ್ ಎಚ್ ಎಲ್ ಈಸ್ ಮೈನಸ್ 6 ದೇರ್ ಫಾರ್ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಹಾಗಾದ್ರೆ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ಹಾಗಾದರೆ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಮೀನ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗ್ತಾ ಇದೆ ಅಂದರೆ ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 3 ಹಾಗಾದರೆ ಯಾವ ಪಾಯಿಂಟಿಗೆ ಎಕ್ಸ್ ಈಕ್ವಲ್ ಟು 3ಗೆ ನಮಗೇನಾಗ್ತಾ ಇದೆ ಪ್ರಾಬ್ಲಮ್ ಇದು ಡಿಸ್ಕಂಟಿನ್ಯೂಯಸ್ ಪ್ರೂವ್ ಆಗ್ತಾ ಇದೆ ಹಾಗಾದರೆ ಪಾರ್ಟ್ ಎ ಪಾರ್ಟ್ ಇಲ್ಲಿ ಅಟ್ ಎಕ್ಸ್ ಈಕ್ವಲ್ ಟು ಮೈನಸ್ 3ಗೆ ನಮಗೆ ಕಂಟಿನ್ಯೂಟಿ ಪ್ರೂವ್ ಆಗಿತ್ತು ಬಟ್ ಇಲ್ಲಿ ಏನಾಗ್ತಾ ಇದೆ ದಟ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 3
ಈ ರೀತಿ ಪ್ರಾಬ್ಲಮ್ಗಳನ್ನು ನಾವು ಚೂಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೋಡಿ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಈ ರೀತಿ ಡಿವೈಡ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ವೆರಿಫೈ ಮಾಡ್ತಾ ಬರ್ಬೋದು. ಆಯಿತಾ, ಇಷ್ಟೇ ನಿಮಗೆ ಬೇಕಾಗಿರುವಂಥದ್ದು. ಇದು ನಿಮಗೆ ಸಾಮಾನ್ಯ ಒಂದು 5 ಮಾರ್ಕಿಗೆ ಈ ಥರ ಪ್ರಾಬ್ಲಮನ್ನು ನಾ ಕೇಳ್ತಾ ಇರ್ತಾರೆ. ನೀವು ಈ ಥರ ಪ್ರಾಬ್ಲಮನ್ನು ನೀವು ಒಂದಿಷ್ಟು ಪ್ರಾಕ್ಟೀಸ್ ಮಾಡಬೇಕು. ಏನು ಹೇಳಿಕೊಟ್ಟಿದ್ದೀನಿ ಇಷ್ಟು ಪ್ರಾಬ್ಲಮನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಅದು ಆದಮೇಲೆ ನೆಕ್ಸ್ಟ್ ಪಾರ್ಟನ್ನು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಆಯಿತಾ, ಹಾಗಾದ್ರೆ ಈಗ ಒಂದು 4 ಪಾರ್ಟನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ 4 ಪಾರ್ಟನ್ನು ವೆರಿಫೈ ಮಾಡ್ತಾ ಬನ್ನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾರ್ಟಲ್ಲಿ ಈ ಥರ ಪ್ರಾಬ್ಲಮ್ಗಳಲ್ಲಿ ಫಸ್ಟು ನೀವು ಏನು ಮಾಡಬೇಕು ಅಂತೇಳಿದ್ರೆ ಫಂಕ್ಷನನ್ನು ಡಿವೈಡ್ ಮಾಡ್ಕೋಬೇಕು. ಫಂಕ್ಷನ್ ಡಿವೈಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಈ ಪ್ರಾಬ್ಲಮ್. ಆಯಿತಾ, ಸರಿ, ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ.